ನಿಜವಾಗ್ಲೂ ಗ್ರೇಟ್ ಆಗಿರುವಂತಹ ಒಂದು ವಿಷಯ. ಸೊ ಹಾಗಾಗಿ ಜಾಹ್ನವಿ ಆಗ್ತಾಳೆ ಗಂಗೆ. ಇದು ಒಂದಂಶ. ಇನ್ನೊಂದಿದೆ, ದ್ರೋಣನ ಹುಟ್ಟು ಹೇಗೆ ಅಂತ. ದ್ರೋಣ ಹುಟ್ಟೋದು ನೋಡಿ, ಹೆಸರೇ ದ್ರೋಣ. ದ್ರೋಣ ತತ್ಸಮ ದೊನ್ನೆ ತದ್ಭವ. ದೊನ್ನೆ ಅಂತಂದರೆ ಬಾಳೆ ಎಲೆಯಿಂದ, ಮುತ್ತುಗದ ಎಲೆಯಿಂದ ಮಾಡಿರುವಂತಹ ಈ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ತಗೊಳ್ಳುವಾಗ, ಚರ್ಪು ತಗೊಳ್ಳುವಾಗ ಕೊಡುವಂಥ ಬಾಳೆ ಎಲೆಯ ದೊನ್ನೆ ಇದೆಯಲ್ಲ, ಅದನ್ನು ದೊನ್ನೆ ಅಂತ ಕರೀತಾರೆ. ಹಾಗೆ ದೊನ್ನೆಯಾಕಾರದಲ್ಲಿ ಬಹಳ ಹಿಂದೆ ಮಣ್ಣಿನಿಂದ ಮಾಡಿರುವಂತಹ ಮಡಕೆ ರೀತಿಯ ಸಾಧನಗಳನ್ನು ಕೂಡ ದೊನ್ನೆ ಅಂತ ಕರೀತಾ ಇದ್ರು, ದ್ರೋಣ ಅಂತ ಕರೀತಾ ಇದ್ರು. ಹಾಗೆ ದ್ರೋಣನನ್ನು ಕುಂಭ ಸಂಭವ ಅಂತ ಕೂಡ ಕರೀತಾರೆ. ಕುಂಭ ಅಂದರೆ ಮಡಿಕೆ, ಮಡಿಕೆಯಲ್ಲಿ ಸಂಭವಿಸಿದವನು, ಜನಿಸಿದವನು ಅನ್ನುವಂಥದ್ದು. ಭರದ್ವಾಜ ಅನ್ನುವಂಥನು ಒಬ್ಬ ಋಷಿ. ಆ ಭರದ್ವಾಜ ಋಷಿ ತಪಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಒಂದು ನದಿಯ ಪಕ್ಕದಲ್ಲಿ ಆತ ಕುಳಿತುಕೊಂಡು ಧ್ಯಾನಸ್ಥನಾಗಿರ್ತಾನೆ. ಅಲ್ಲಿಗೆ ಘೃತಾಚಿ ಅನ್ನುವ ಹೆಸರಿನ ಒಬ್ಬಳು ಅಪ್ಸರೆ ಓಡಾಡ್ತಿರ್ತಾಳೆ. ಎಷ್ಟೋ ವರ್ಷಗಳಿಂದ ತಪಸ್ ಮಾಡ್ತಾ ಇದ್ದಂಥ ಭರದ್ವಾಜನಿಗೆ ಮೊದಲ ಸಲ ಹೆಣ್ಣನ್ನು ಕಂಡಾಗ, ಅದು ಹೆಣ್ಣು ಅಪ್ಸರೆಯಂತಹ ಹೆಣ್ಣನ್ನು, ಸುಂದರಿಯನ್ನು ಕಂಡಾಗ ಸಹಜವಾಗಿಯೇ ಒಬ್ಬ ಮನುಷ್ಯನಲ್ಲಿ ನಡೆಯುವಂತಹ ಕ್ರಿಯೆಯ ಹಾಗೆ ಅವನಿಂದ ಆ ವೀರ್ಯ ಕಾಮೋದ್ರೇಕ ಉಂಟಾಗಿ ವೀರ್ಯಸ್ಖಲನವಾಗತ್ತೆ. ಇವನು ಕೂಡ ಏನು ಮಾಡ್ತಾನೆ, ಆ ಹಿಂದೆ ಎಲ್ಲ ವೀರ್ಯವನ್ನು ಅಥವಾ ಯಾವುದೇ ರೀತಿಯಾದಂತಹ ಈ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಈ ಬಿಂದುಗಳನ್ನು, ಧಾತುಗಳನ್ನು ವ್ಯರ್ಥ ಮಾಡ್ತಿರಲಿಲ್ಲ. ಇದಕ್ಕೆ ಯಾಕೆ ವ್ಯರ್ಥ ಮಾಡ್ತಿರಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ ಆಮೇಲೆ ಅದನ್ನು. ಹಾಗಾಗಿ ದ್ರೋಣ ಏನು ಮಾಡ್ತಾನೆ, ಸಾರಿ ಭರದ್ವಾಜ ಏನು ಮಾಡ್ತಾನೆ, ಅಲ್ಲೇ ಪಕ್ಕದಲ್ಲಿದ್ದಂತಹ ಎಲೆಯಿಂದ ಮಾಡಿದಂತಹ ಒಂದು ದೊನ್ನೆಯಲ್ಲಿ ಇವನಿಂದ ಸ್ಖಲನಗೊಂಡಂತಹ ವೀರ್ಯವನ್ನು ತುಂಬಿಸಿಟ್ಬಿಟ್ಟು ಆ ಕಡೆ ಇಡ್ತಾನೆ. ಅದಾದ 9 ತಿಂಗಳುಗಳ ನಂತರ ಅದು ಸಹಜವಾಗಿ ಒಂದು ಮಗುವಾಗತ್ತೆ. ಹಾಗಾಗಿ ಭರದ್ವಾಜ ಏನು ಮಾಡ್ತಾನೆ, ಭರ ಮತ್ತು ದ್ವಾಜ, ದ್ವಾಜ ಅಂದರೆ ದ್ವಿಜ, ದ್ವಿಜ ಅಂದರೆ ಯಾರು, ಅವನು. ನೀನ್ ಸಾಕು ನೀನ್ ಸಾಕು ಅಂತ ಅವರಿಬ್ಬರನಲ್ಲಿ ಜಗಳ ಬರುತ್ತೆ. ಯಾರು, ಘೃತಾಜಿಯಿಂದ ಹುಟ್ಟಿದ ಮಗುವನ್ನು ಈ ಭರದ್ವಾಜ ಅವನ ಹೆಂಡತಿ ಇಬ್ಬರು ಜಗಳ ಆಡೋದ್ರಿಂದ ಭರದ್ವಾಜನ ಹುಟ್ಟಿಗೆ ನಾ ಹೇಳ್ತಾ ಇರೋದು. ಕೊನೆಗೆ ಸಾಕುವಂತಹ ಮಗ ಭರದ್ವಾಜನಾಗ್ತಾನೆ, ಆ ಭರದ್ವಾಜನ ಅಸಹಜ ಹುಟ್ಟಿನಿಂದ ಹುಟ್ಟುವಂಥವನು ದ್ರೋಣನಾಗ್ತಾನೆ. ಹಾಗಾಗಿ ಕೊನೆಗೆ ದ್ರೋಣ ಹುಟ್ಟುವಂಥದ್ದು ಮಡಿಕೆಯಲ್ಲಿ. ಗಮನಿಸಿ, ಈ ಓಂ ಬೀದಿಯಲ್ಲ, ಒಳಗಿನ ಗರ್ಭದ ಚೀಲ ಇದೆಯಲ್ಲ, ಗರ್ಭದ ಕೋಶ ಇದೆಯಲ್ಲ, ಮಡಿಕೆಯಾಕಾರದಲ್ಲಿಯೇ ಇರುತ್ತೆ. ಇದನ್ನು ಸಿಂಬಲೈಸ್ ಮಾಡ್ತಾ ಇದೆಯಾ ಈ ಕತೆ? ಹಾಗಾಗಿ ಈ ಸಿಂಬಲೈಸ್ ಮಾಡ್ತಾ ಇರುವಂಥ ಈ ಕಥೆಯನ್ನು ನಾವು ಶೋಧಿಸಬೇಕಾಗಿದೆ. ನಾನು ಕೇವಲ ನಿಮಗೆ ಒಂದು ಮೇಲ್ಮಟ್ಟದ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಇದನ್ನು ಓದಿದಾಗ ನೀವು ಇದಕ್ಕೆ ಬೇರೆ ಬೇರೆ ಆಕರಗಳು ಸಿಗುತ್ತೆ, ನೀವು ಇದನ್ನು ಮತ್ತಷ್ಟು ನೋಡಬಹುದು ಹಂತ. ಹೀಗಾಗಿ ದ್ರೋಣ ಹುಟ್ಟುವಂಥದ್ದು ಈ ಹಿನ್ನೆಲೆಯಲ್ಲಿ. ಇಂತಹ ದ್ರೋಣ ಮುಂದೆ ಹಸ್ತಿನಾಪುರಕ್ಕೆ ಬರ್ತಾನೆ. ಮುಂದಿನ ಕತೆ ಬೇರೆಯಾದದ್ದು ಇರಲಿ. ನಿನ್ನೆ ತಾನೇ ದ್ರುಪದನ ಹುಟ್ಟಿನ ಬಗ್ಗೆ, ದ್ರುಪದ ರಾಜನಾಗಿದ್ದು ಪಾಂಚಾಲದ ರಾಜ. ಈ ಪಾಂಚಾಲ ಅನ್ನುವಂಥ ದೇಶದಲ್ಲಿ ಪೃಷದ ಅನ್ನುವ ಹೆಸರಿನ ರಾಜನೊಬ್ಬ ಇರ್ತಾನೆ, ಪೃಷದ ಅಂತ. ಇವನೇನು ಮಾಡ್ತಾನೆ, ಮಕ್ಕಳಾಗೋದೇ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಹೋಗಿ ದೇವರನ್ನು ಕುರಿತು ಪ್ರಾರ್ಥಿಸ್ತಾ ಇರ್ತಾನೆ. ಹಾಗೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೇನಕೆ ಅಡ್ಡಾಡ್ತಾಳೆ. ನೋಡಿ, ಮೇನಕೆಗೆ ಶಕುಂತಲೆ ಹುಟ್ಟಿದ್ದು ನಂತರದ ದಿನಗಳಲ್ಲಿ ವಿಶ್ವಾಮಿತ್ರನ ಸಂಪರ್ಕದಿಂದ. ಅದಕ್ಕೂ ಮೊದಲೇ ಈ ರಾಜನಾಗಿರುವಂಥ, ಕ್ಷತ್ರಿಯ ರಾಜನಾಗಿರುವಂಥ ಪೃಷದನಿಂದ ಮೇನಕೆ ಗರ್ಭವತಿ ಆಗ್ತಾಳೆ. ಆದರೆ ಅವನು ಹೇಳುವಂಥ ಸಾಂಕೇತಿಕತೆ ಏನಿದೆಯಪ್ಪ ಅಂತಂದರೆ, ಮೇನಕೆಯನ್ನು ಕಂಡಾಗ ಇವನಿಗಾಗುವಂಥ ವೀರ್ಯಸ್ಖಲನ ಇದೆಯಲ್ಲ, ಅದನ್ನು ಅವನೇನು ಮಾಡ್ತಾನೆ, ನಾಚಿಕೆಯಿಂದ, ಅವಳನ್ನ ನೋಡಿದಾಗ ಹೀಗಾಯ್ತಲ್ಲ ಅಂತ ನಾಚಿಕೆಯಿಂದ ಕಾಲಿನಿಂದ ಒರೆಸಿ ಮರದ ಬುಡಕ್ಕೆ ತಳ್ತಾನಂತೆ. ಮರದ ಬುಡಕ್ಕೆ ತಳ್ತಾನಂತೆ. ಆ ಮರದ ಬುಡಕ್ಕೆ ತಳ್ಳಿದಾಗ ಆ ಮರದಿಂದ, ನಾನು ನಿನ್ನೆ ಹೇಳಿದೆ, ದ್ರುಮ ಅಂತಂದರೆ ಮರ, ದ್ರು ಪದ ಪಾದ, ಮರದ ಬುಡದಿಂದ ಇವನು ಜನಿಸ್ತಾನೆ. ಹಾಗಾಗಿ ಇವನ ದ್ರುಪದ ಅಂತ ಕರೀತಾರೆ. ಯಾಕಂದ್ರೆ ಇದೇ ದ್ರುಪದನಿಗೆ ನಂತರ ಯಜ್ಞದಿಂದ ಯಜ್ಞ ಇವಳು ಹುಟ್ಟಾಳೆ ದ್ರೌಪದಿ. ಇರಲಿ, ಅದಲ್ಲಿಗೆ ನಾವು ನಿಲ್ಸೋಣ. ಈ ನಮ್ಮ ಮುಖ್ಯವಾದಂಥ ಅಂಶಕ್ಕೆ ಬರೋಣ. ಉಪರೀಚರವಸು ಅಂತ ಒಬ್ಬ ರಾಜ ಇದ್ದ, ಕ್ಷತ್ರಿಯ ರಾಜ ಇದ್ದ ಅಂತ ನಾನು ಹೇಳಿದೆ. ಈ ರಾಜ ಇದನ್ನೆಲ್ಲ ಇವನು
ಇಂದ್ರನ ಜೊತೆ ಸಖ್ಯ ಮಾಡಿದಂಥವನು, ಇಂದ್ರನ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾ ಇದ್ದಂಥವನು. ಇವನು ಒಂದು ಸಲ ಹೀಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಶುಕ್ತಿಮತಿ ಅನ್ನುವ ಹೆಸರಿನ ನದಿ ಇದೆ, ಶುಕ್ತಿಮತಿ ಎನ್ನುವ ಹೆಸರಿನ ನದಿ, ಹಾಗೂ ಕೋಲಾಹಲ ಅನ್ನುವ ಹೆಸರಿನ ಒಂದು ಪರ್ವತ, ಇವೆರಡೂ ಕೂಡ ಕೂಡ್ಕೊಂಡಿರುತ್ತವೆ. ನದಿ ಪರ್ವತ ನದಿಗೆ ಅಡ್ಡಲಾಗಿ ನಿಂತ್ಕೊಂಡಿರುತ್ತೆ, ಹಾಗಾಗಿ ನದಿ ಪೂರ್ಣವಾಗಿ ತುಂಬಿಕೊಂಡಿರುತ್ತೆ. ನಾನು ಹೇಳ್ತಿರುವ ಸಂಕೇತವನ್ನು ಅರ್ಥ ಮಾಡ್ಕೊಳ್ಳಿ. ನದಿ ತುಂಬಿಕೊಂಡಿರುತ್ತೆ ಅಣೆಕಟ್ಟು ಕಟ್ಟಿದ ಹಾಗೆ, ಅದಕ್ಕೆ ಅಡ್ಡಲಾಗಿ ಕೋಲಾಹಲ ಅನ್ನುವಂಥ ಒಂದು ಪರ್ವತ ಇದೆ, ಶುಕ್ತಿಮತಿ ನದಿ, ಕೋಲಾಹಲ ಪರ್ವತ. ನನಗಿದು ತೋರಿಸ್ತಾ ಇರುವಂಥದ್ದು ಒಂದು ಪ್ರಕೃತಿ ಮತ್ತು ಪುರುಷನ ನಡುವಿನ ಮಿಲನದ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಇದನ್ನು ಉಪರಿಚ್ಛರಿ ವರಸು ನೋಡ್ತಾನೆ, ನೋಡ್ಬಿಟ್ಟು ಯಾಕೋ ಗೊತ್ತಿಲ್ಲ ಸುಮ್ಮನೆ ತನ್ನ ಕಾಲಿನಿಂದ ಒಂದು ಸಲ ಆ ಬೆಟ್ಟದ ಬುಡಭಾಗವನ್ನು ಚಿಮ್ಮುತ್ತಾನೆ. ಹಾಗೆ ಚಿಮ್ಮದಾಗ ಒಂದು ರಂಧ್ರವಾಗತ್ತೆ, ಆ ರಂಧ್ರದಿಂದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಏನು ಆಶ್ಚರ್ಯ ಸ್ನೇಹಿತರೆ, ನಮ್ಮ ಭಾರತೀಯ ಕಥೆಗಳಿಗೆ ಕಲ್ಪನೆಗಳಿಗೆ, ನಾನೆನ್ನೆ ಹೇಳಿದ್ನಲ್ಲ ರೂಮರ್ ಅನ್ನುವಂತಹ ಒಬ್ಬಳು ದೇವತೆ, ಆ ದೇವತೆಗೆ ಮೈಯೆಲ್ಲ ರೆಕ್ಕೆ ಅಂತ, ನಮ್ಮ ದೇಶದ ಕಥೆಗಳಿಗೆ ರೆಕ್ಕೆ ಮಾತ್ರ ಅಲ್ಲ, ಕೈ ಕಾಲು ರೆಕ್ಕೆ ಪುಕ್ಕ ಎಲ್ಲವೂ ಇದೆ. ಆದರೆ ನನಗೆ ಆಶ್ಚರ್ಯ ಅದಲ್ಲ, ಹೀಗಾಗಲ್ಲ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು. ಆದರೆ ಆ ಇಮ್ಯಾಜಿನೇಷನ್ ಇದೆಯಲ್ಲ, ಕವಿ ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ನನಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ನದಿಯನ್ನು, ಅದಕ್ಕೆ ನಮ್ಮ ದೇಶದ ನದಿಗಳ ಬಹಳಷ್ಟು 98% ನದಿಗಳ ಹೆಸರು ಹೆಣ್ಣು ನದಿಗಳು, 100% ಪರ್ವತಗಳ ಹೆಸರು ಪುರುಷರೇ. ಇದನ್ನು ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಶುಕ್ತಿಮತಿ ಮತ್ತು ಕೋಲಾಹಲ ಅನ್ನುವಂತಹ ಪರ್ವತ ಹಾಗೂ ನದಿಯ ಮಿಲನದಿಂದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಗಿರಿಕೆ ಅಂತ ನೋಡಿ, ಗಿರಿ ಗಿರಿ ಅಂದರೆ ಬೆಟ್ಟ, ಗಿರಿಕೆ ಅಂದರೆ ಅಲ್ಲಿಂದ ಜನಿಸಿದವಳು, ಬೆಟ್ಟದಿಂದ ಜನಿಸಿದವಳು. ನೆಕ್ಸ್ಟ್ ನಮ್ಮಲ್ಲಿ ಹಿಮಾಲಯದಿಂದ ಜನಿಸುವಂಥ ಪ್ಯಾರಲಲ್ ಆಗಿರುವಂಥದ್ದೆ ಶಿವನಿಗೆ, ಶಿವಪುರಾಣದಲ್ಲಿ ಅದು ಬರುತ್ತೆ. ಪರ್ವತರಾಜನ ಮಗಳು ಪಾರ್ವತಿ, ಗಿರಿರಾಜನ ಮಗಳು ಗಿರಿಜೆ, ಆ ಕತೆ ಬೇರೆ. ಶಿವ ಅಳಿಯನಾಗ್ತಾನಲ್ಲ, ದಟ್ ಈಸ್ ಡಿಫ್ರೆಂಟ್. ಇಲ್ಲಿ ಶುಕ್ತಿಮತಿಗೆ ಹುಟ್ಟುವಂಥ ಒಂದು ಗಂಡು ಮಗುವನ್ನು ಇದೇ ಉಪರೀಚರ ವಸು ಏನ್ಮಾಡ್ತಾನೆ, ತನ್ನ ಸೈನ್ಯದಲ್ಲಿ ಸೇನಾಧಿಪತಿಯನ್ನಾಗಿ ಆಯ್ಕೆ ಮಾಡ್ಕೋತಾನೆ ಮಹಾನ್ ಶೂರ ಅವನು. ಹಾಗೂ ಹುಟ್ಟಿದಂಥ ಹೆಣ್ಣು ಮಗು ಇದೆಯಲ್ಲ, ಇದನ್ನು ಅವನು ಮದುವೆ ಮಾಡ್ಕೋತಾನೆ. ಈ ಮದುವೆ ಮಾಡಿಕೊಂಡು ತನ್ನ ರಾಜ್ಯದಲ್ಲಿ ಅಗೈನ್ ಮತ್ತು ಇಂದ್ರನ ಜೊತೆಯಲ್ಲಿ ಆತ ಹೋಗ್ತಾ ಇರ್ತಾನೆ, ಸರ್ಕಿಟ್ ಅಥವಾ ಒಂದು ಯಾನವನ್ನು ಹೋಗ್ತಾ ಇರ್ತಾನೆ. ಹಾಗು ಒಂದು ಸಲ ಹೋದಾಗ ಆಕಾಶದಲ್ಲಿ ಪ್ರಯಾಣಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಒಂದು ಯಾವುದೋ ಒಂದು ಕ್ಷಣದಲ್ಲಿ ಅವನು ಕಂಡಂಥ ಒಂದು ಕನಸಿನಿಂದ ಅವನಿಗೆ ಮತ್ತೆ ವೀರ್ಯ ಸ್ಖಲನವಾಗುತ್ತೆ. ಹಾಗೆ ಸ್ಖಲನವಾದಂಥ ವೀರ್ಯ ವೇಸ್ಟ್ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಭಾರತೀಯ ನಂಬಿಕೆಗಳಲ್ಲಿ ಒಂದು. ಅದಕ್ಕೆ ಪ್ರಾಚೀನರಲ್ಲಿ ಹೆಣ್ಣು ತನ್ನ ಋತುಮತಿಯಾದಂಥ ಸಂದರ್ಭದಲ್ಲಿ ಅಂಡವನ್ನು ವ್ಯರ್ಥಗೊಳಿಸ್ತಾ ಇರಲಿಲ್ಲ, ಅದಕ್ಕೂ ಮುಂಚೆನೇ ಅವಳು ಸಮಾಗಮ ಆಗಬೇಕಾಗಿತ್ತು ಪತಿಯ ಜೊತೆಗೆ. ಅದಕ್ಕೆ ಋಷಿಗಳಾಗಲಿ ಮುನಿಗಳಾಗಲಿ ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಪ್ರವಾಸ ಮಾಡ್ತಾ ಇರಲಿಲ್ಲ, ಅಷ್ಟು ಒಳಗಡೆ ಬರಬೇಕಾಗಿತ್ತು. ಬೈ ಚಾನ್ಸ್ ಬರಲಿಲ್ಲ ಅಂತಂದರೆ ಆ ಅಂಡ ವ್ಯರ್ಥವಾಗದ ಹಾಗೆ ಬೇರಾರದ್ರ ಮೂಲಕವಾದರೂ ಅದನ್ನು ಅರ್ಥಗೊಳಿಸ್ಕೋಬೇಕಾಗಿತ್ತು, ಅಥವಾ ಅದನ್ನು ಏನು ಅದನ್ನು ವ್ಯರ್ಥವಾಗದ ಹಾಗೆ ನೋಡ್ಕೋಬೇಕಾಗಿತ್ತು. ಇದಕ್ಕೆ ಬೇರೆ ರೀತಿಯಾದಂಥ ಕಥೆಗಳಿವೆ. ಇರಲಿ, ಇವನೇನು ಮಾಡ್ತಾನೆ, ಒಂದು ಪಾರಿವಾಳ ಮತ್ತು ಗಿಳಿ ಅಂತ ಹೇಳ್ತಾರೆ, ಹಾಗೂ ಹದ್ದು ಅಂತ ಕೂಡ ಹೇಳ್ತಾರೆ. ನಾನು ಇದನ್ನು ಒಂದು ಗಿಳಿಯ ಕೈಯಲ್ಲಿ ಅಥವಾ ಪಾರಿವಾಳದ ಕೈಯಲ್ಲಿ ಏನು ಮಾಡ್ತಾನೆ, ಅಷ್ಟೂ ವೀರ್ಯವನ್ನು ಒಂದು ದೊನ್ನೆಯಲ್ಲಿ ಹಾಕಿ ನನ್ನ ಪತ್ನಿಗೆ ತಲುಪಿಸು ಅಂತ ಕಳಿಸ್ತಾನೆ. ಪತ್ನಿ ಯಾರು, ಈಗಾಗಲೇ ಮದುವೆ ಆಗಿರುವಂಥ ಗಿರಿಕೆ, ಪರ್ವತ ಕೋಲಾಹಲನ ಮಗಳಿಗೆ ಕಳಿಸ್ಕೊಡ್ತಾನೆ. ಹಾಗೆ ಅದು ತಗೊಂಡು ಬರ್ತಾ ಇರುವಾಗ ಒಂದು ಹದ್ದು ಅಡ್ಡ ಬಂದ್ಬಿಡುತ್ತೆ, ಹದ್ದು ಪಾರಿವಾಳನ ಅಟ್ಟಿಸ್ಕೊಂಡು ಬರುತ್ತೆ. ಪಾರಿವಾಳ ತಗೊಂಡೋಗಿ ಕೊಡೋಕ್ಕಾಗ್ದೇ ಹಾರ್ತಿರುವಾಗ ನದಿಯಲ್ಲಿ ಅದು ವೇಸ್ಟ್ ವ್ಯರ್ಥವಾಗಬಾರ್ದು ಅನ್ನೋದು ಪಾರಿವಾಳಕ್ಕೂ ಗೊತ್ತಿದೆ ನೋಡಿ, ಎಲ್ಲೋ ಬಿಸಾಕಲ್ಲ, ತಪ್ಪಿಸ್ಕೊಂಡು ಬಂದು ಒಂದು ನದಿಯಲ್ಲಿ ಚೆಲ್ಲತ್ತೆ. ಹಾಗೆ ಚೆಲ್ಲದಾಗ ಒಂದು ಮೀನು ಅದನ್ನು ನುಂಗತ್ತೆ. ನೆನ್ನೆ ಈ ಕತೆ ಹೇಳಿದ್ನಲ್ಲ, ಅದ್ರ ಹಿನ್ನೆಲೆ ಇದೆ. ಆ ನದಿ ನುಂಗುತ್ತೆ, ನುಂಗಿದಾಗ ಸಹಜವಾಗಿ 9 ತಿಂಗಳ ನಂತರನೋ ಅಥವಾ ಮೀನಿಗಿರುವಂತಹ ಒಂದು ಏನು ಅವಧಿ ಇದೆಯೋ ಆ ಅವಧಿಯಲ್ಲಿ ಅದಕ್ಕೆ ಇಬ್ಬರು ಮಕ್ಕಳಾಗ್ತಾರೆ, ಒಂದು ಗಂಡು ಇನ್ನೊಂದು ಹೆಣ್ಣು. ಒಂದರ ಹೆಸರು ಮತ್ಸ್ಯ, ಇನ್ನೊಬ್ಬಳು ಮತ್ಸ್ಯಗಂಧಿ. ಇವಳೇ ನಮ್ಮ ಮಹಾಭಾರತದ ಮೂಲ ನಾಯಕಿ, ದಿಟ್ಟ ಹೆಣ್ಣು. ಮಹಾಭಾರತವನ್ನು ಯಾವುದ್ಯಾವುದೋ ರೀತಿಯಲ್ಲಿ
ಸಹಜವಾಗಿದ್ದಂತಹ ಭೀಮನನ್ನು ತಪ್ಪಿಸಿ ಅಸಹಜವಾದಂಥ ಸಂತಾನಗಳನ್ನು ಬಿಟ್ಟು ಭಾರತವನ್ನು ಮಹಾಭಾರತ ಮಾಡಿದಂತಹ ಹೆಣ್ಣು. ನಾವದನ್ನು ನೆಗೆಟಿವೋ ಪಾಸಿಟಿವೋ ತಗೊಳ್ಳೋದು ಬೇಡ. ಹಾಗೆ ಮತ್ಸ್ಯ ಹುಟ್ಟುತ್ತಾನೆ, ಮುಂದೆ ಅವನು ವಿರಾಟ ರಾಯನಾಗ್ತಾನೆ, ಅವನ ಮತ್ಸ್ಯರಾಜ ಅಂತ ಕೂಡ ಕರೀತಾರೆ, ಮತ್ಸ್ಯಾದೀಪ ಅಂತ ಕರೀತಾರೆ. ಈ ಮತ್ಸ್ಯಗಂಧಿ ಪರಾಶರ ಮುನಿಯಿಂದ ಕೂಡಿ ಯೋಜನಗಂಧಿ ಆಗ್ತಾಳೆ. ಯೋಜನಗಂಧಿ ಆದಾಗ ಶಂತನವನ್ನು ಕೂಡಿ ಭೀಷ್ಮನನ್ನು ಪಡೆದು ಸತ್ಯವತಿ ಆಗ್ತಾಳೆ. ಸತ್ಯವತಿ ಆದಮೇಲೆ ಕೊನೆಗೆ ಅವಳ ಬದುಕಿನ ಅಂತ್ಯವನ್ನು ನಾವೆಲ್ಲವೂ ನೋಡಿರುವ ಹಾಗೆ ಅಲ್ಲಿಗೆ ಆ ಅಂಶ ಮುಗಿಯತ್ತೆ. ಇದು ಒಂದು ಅಂಶ. ಹಾಗಾದ್ರೆ ಗಾಂಧಾರಿ ವಿಷಯ ಏನು? ಗಾಂಧಾರಿ ಬಗ್ಗೆ ನಾನು ನಿನ್ನೆನೋ ಮೊನ್ನೆನೋ ಹೇಳಿದೆ, ಇವತ್ತು ವಿವರವಾಗಿ ಹೇಳ್ತೀನಿ. ಗಾಂಧಾರಿ ಗಾಂಧಾರ ದೇಶದವಳು, ಇವತ್ತಿನ ಕಾಂಧಾರ್ ಅನ್ನುವ ಆಫ್ಘಾನಿಸ್ತಾನದ ದೇಶಗಳು. ಅಲ್ಲೊಂದು ಮುಲ್ತಾನ್ ಅಂತ ಒಂದು ಊರಿದೆ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಒಂದು ಇದು ಮೂಲಸ್ಥಾನ ಅನ್ನುವ ಹೆಸರು, ಮೂಲತಃ ಅದರ ಹೆಸರು ಮೂಲಸ್ಥಾನ. ಅದನ್ನು ಹಿಂದೆ ಬಗಪುರ ಅಂತ ಕೂಡ ಕರೀತಾ ಇದ್ದೆ, ಅದು ಇವತ್ತು ಮುಲ್ತಾನ್ ಆಗಿದೆ. ಆ ಬಳಿಯಲ್ಲಿ ಬರುವಂತಹ ಒಂದು ರಾಜ್ಯ ಗಾಂಧಾರ. ಶಕುನಿ ಕೂಡ ಇವಳು ತಮ್ಮ ಅಲ್ಲಿಯವನೇ. ಇವಳಿಗೆ 100 ಜನ ತಮ್ಮಂದಿರಿದ್ರು ಅಂತ ಕೂಡ ಒಂದು ಕತೆ ಇದೆ. ಅದು ದಾಕ್ಷಿಣಾತ್ಯದ ಕತೆ, ಅದು ನಮ್ಮ ಮುನಿರತ್ನ ಕುರುಕ್ಷೇತ್ರ ಸಿನಿಮಾ ಮಾಡಿರೋದ್ರಲ್ಲಿ ಆ ಕಥೆಯನ್ನು ಬಳಸ್ಕೊಂಡಿದ್ದಾರೆ. ಈ ಸದ್ಯಕ್ಕೆ ಬರ್ತಾ ಇರುವಂಥ ಮಹಾಭಾರತದಲ್ಲಿ ಇದನ್ನು ಬಳಸ್ಕೋತಾ ಇಲ್ಲ. ಹಾಗೂ ನಾವು ಓದಿರುವಂಥ ಜನಪ್ರಿಯವಾದ ಯಾವುದೇ ಮಹಾಭಾರತದಲ್ಲೂ ಕೂಡ ಶಕುನಿ ತನ್ನ 99 ತಮ್ಮಂದಿರಿಂದ ಒಂದೊಂದು ಮುಷ್ಟಿಯನ್ನವನ್ನು ಸ್ವೀಕರಿಸಿ ತಾನು ಉಳ್ಕೊಂಡು ದುರ್ಯೋಧನಾದಿಗಳನ್ನು ಕೊಂದ ಅನ್ನೋ ಕಥೆಯನ್ನು ನಾವೆಲ್ಲೂ ಉತ್ತರಾದಿ ಬಿಟ್ಟರೆ ದಕ್ಷಿಣಾದಿ ಮಹಾಭಾರತಗಳಲ್ಲಿ ಓದಿಲ್ಲ. ಇರಲಿ, ಇಂತಹ ಗಾಂಧಾರಿ ಶಿವನನ್ನು ಪ್ರಾರ್ಥಿಸಿ ಚಿಕ್ಕ ವಯಸ್ಸಿನಿಂದ ನನಗೆ 100 ಮಕ್ಕಳಾಗಬೇಕು, 100 ಮಕ್ಕಳಾಗಬೇಕು ಅಂತ ಕೇಳ್ತಿರ್ತಾಳೆ. ಗೆಳೆಯರೇ, ಯಾಕೆ ಹೀಗಾಗುತ್ತೆ ಅಂತಂದರೆ, ಆ ಕಾಲದಲ್ಲಿ ಪ್ರಜಾಪತಿ ಪ್ರಜೆಗಳನ್ನು ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ ಹೆಚ್ಚು ಮಕ್ಕಳನ್ನು ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸ್ತಾ ಇದ್ದು, ಪ್ರತಿಯೊಬ್ಬ ಗಂಡು ಕೂಡ ಬಯಸ್ತಾ ಇದ್ದು, ನೋ ಆಪರೇಷನ್ ಸಿಸ್ಟಮ್ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳು ಹುಟ್ತಾ ಇದ್ವು. ಅದೇ ರೀತಿಯಾಗಿ ಇವಳಿಗೂ 100 or 30 ಮಕ್ಕಳಾಗಿರ್ಬೋದು. ಕೃಷ್ಣಂಗೆ 16,000 ಜನ ಹೆಂಡತಿಯರು ಅಂತ ಹೇಳಿಬಿಟ್ಟು ಸುಮ್ಮನೆ ಲೆಕ್ಕ ಹೇಳಲ್ವಾ? ಕೃಷ್ಣಂಗೆ ಅಂತ ನಮ್ಮ ವ್ಯಾಸ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಜೈನ ಭಾರತದಲ್ಲಿ ರತ್ನಾಕರವರ್ಣಿ ಏನು ಮಾಡ್ತಾನೆ, ಅಲ್ಲಿ ಅವನ ಕಾವ್ಯದ ನಾಯಕನಾಗಿರುವಂಥ ಭರತನಿಗೆ 96,000 ಜನ ಹೆಂಡತಿಯರು ಅಂತಾನೆ. ತಾಳಿ ಕಟ್ಟೋಕೆ ಟೈಮ್ ಇರಲ್ಲ, ಇನ್ನು ಸಂಸಾರ ಏನು ಇರಲಿ. ಈ ಗಾಂಧಾರಿಗೆ 18 ತಿಂಗಳ ಗರ್ಭವಾಗುತ್ತೆ, ಅಬ್ಸರ್ವ್ ಮಾಡಿ. ಸಹಜವಾಗಿ 9 ತಿಂಗಳು, ಗಜಗರ್ಭ ಅಂತ ಕರೀತಾರೆ ಇದನ್ನು. ಇವತ್ತಿಗೂ ಆನೆಗಳಿಗೆ 18 ತಿಂಗಳು ಗಜಗರ್ಭ ಆಗುವಂಥದ್ದು. ಯಾಕಂದರೆ 250-400 ಕೆಜಿ ತೂಕ ತೂಗುವಂಥ ಒಂದು ಆನೆ ಮರಿಯನ್ನು ಹೆರಬೇಕು ಅಂತಂದರೆ ಅದು ಗಜಗರ್ಭವೇ ಆಗಿರಬೇಕು. ಗಾಂಧಾರಿದು ಕೂಡ ಗಜಗರ್ಭನೇ. ಇದು ವ್ಯಾಸನಿಗೆ ಗೊತ್ತಿದೆ, ಮತ್ತು ಸ್ವತಃ ಅವಳಿಗೆ ಗೊತ್ತಿದೆ. ಆದರೆ ಇವಳಿಗೆ ಎಷ್ಟೊಂದು ಸವತಿ ಮಾಸ್ತರ್ಯ ಅಂತಂದರೆ, ದೂರದ ಹಿಮಾಲಯದಲ್ಲಿ ಕುಂತಿಗೆ ಯುಧಿಷ್ಠಿರ ಹುಟ್ಟದ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಹೊಟ್ಟೆಯನ್ನು ಹೊಸ್ಕೊಂಡಾಗ ಅಭಾರ್ಷನ್ ಆಗುತ್ತೆ. ಪುರಾಣದಲ್ಲಿ ಮೊದಲ ಅಭಾರ್ಷನ್ ಅಂತ ಇದನ್ನು ಕೂಡ ಹೇಳ್ತಾರೆ. ನಾವು ಅಷ್ಟೊಂದು ಜನಪ್ರಿಯವಾಗಿ ಮಾತನಾಡೋದು ಬೇಡ, ಹಾಗೆ ಎಲ್ಲ ಒಂಥರ ಸಿನಿಕ್ ಆಗಿಬಿಡ್ತೀವಿ ನಾವು. ಆದರೆ ಸಹಜವಾಗಿ ಆಗ್ತಾ ಇತ್ತು, ಉಲ್ಲೇಖ ಅದಿರ್ಬೋದು ಕೂಡ. 100 ಪಿಂಡಗಳಾಗಿ ಉದುರುತ್ತವೆ, 101 ಪಿಂಡಗಳಾಗಿ ಉದುರುತ್ತವೆ ಅಂತ. ಸ್ನೇಹಿತರೆ, ಸುಮಾರು 15 ವರ್ಷಗಳ ಹಿಂದೆ ಸ್ವೀಡನ್ನಿನ ಒಬ್ಬ ಸೈಂಟಿಸ್ಟ್ ಡಾಲಿ ಅನ್ನುವ ಹೆಸರಿನ ಒಂದು ಕುರಿಮರಿಯೊಂದನ್ನು ಕ್ರಿಯೇಟ್ ಮಾಡ್ದ. ನಿಮಗೆ ಗೊತ್ತಿರಬೇಕು, ಕ್ಲೋನಿಂಗ್ ಅನ್ನುವಂಥ ಒಂದು ಸಿಸ್ಟಮ್ ಮೂಲಕವಾಗಿ, ಅಂಗಾಂಶ ಕಸಿ ಅಂತ ಕರೀತಾರೆ. ಅವನೇನು ಮಾಡ್ತಾನೆ, ಒಂದು ಗಂಡು ಕುರಿಯ ಹಾಗೂ ಒಂದು ಹೆಣ್ಣು ಕುರಿಯ ದೇಹದ ಯಾವುದೋ ಭಾಗದ ಎರಡು ಟಿಶ್ಯೂ ತೆಗೆದುಕೋತಾನೆ, ಎರಡು ಸ್ಕಿನ್ ಪೀಸ್ ತೆಗೆದುಕೋತಾನೆ, ಅದನ್ನು ಲ್ಯಾಬಲ್ಲಿ ಬೆಳೆಸ್ತಾನೆ. ಎಷ್ಟೋ ಒಂದಷ್ಟು ದಿನಗಳ ಕಾಲ ಬೆಳೆಸ್ತಾನೆ. ಬೆಳೆಸಿದ ಮೇಲೆ ಅದನ್ನು ತೆಗೆದು ಒಂದು ಹೆಣ್ಣು ಕುರಿಯ ಹೊಟ್ಟೆಯ ಒಳಗಡೆ ಮೂಲಕವಾಗಿ ಬೆಳೆಸಿ ಒಂದು ಕುರಿ ಆಚೆಗೆ ಬರುತ್ತೆ. ಸಹಜವಾದ ಮಿಲನದಿಂದ ಹುಟ್ಟುವಂಥದ್ದಲ್ಲ ಅದು, ನಮ್ಮ ದೇಹದ ಯಾವುದೋ ಒಂದು ಟಿಶ್ಯೂ, ಒಂದು ಅಂಗಾಂಶದಿಂದ ಹುಟ್ಟುವಂಥದ್ದು. ಅದಕ್ಕೆ ಅವನು ಎಷ್ಟು ಸಲ ಪ್ರಯೋಗ ಮಾಡ್ತಾನೆ ಅಂತಂದರೆ, 271 ಬಾರಿ ಫೇಲ್ಯೂರ್ ಆಗ್ತಾನೆ, 272ನೆಯ ಸಲ ಆತ ಸಕ್ಸಸ್ ಆಗ್ತಾನೆ. ಆ ಕಾಲಕ್ಕೆ 15-20 ವರ್ಷಗಳ ಹಿಂದೆ ಅದು ಬಹಳ ದೊಡ್ಡ ಸಂಚಲನ ಉಂಟು ಮಾಡಿತ್ತು. ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ, ಹಯವದನ ಅಂತ ನಮ್ಮ ವಿಷ್ಣು ಪುರಾಣದಲ್ಲಿ ಇರುವಂತಹ ಒಂದು ಕಥೆ ಇದೆ. ವಿಷ್ಣುವಿನ ಕತ್ತನ್ನು ಲಕ್ಷ್ಮಿ ಅಥವಾ ಇವು ಗೆದ್ದಲುಗಳು ಕಟ್ ಮಾಡಿ
ಹಯವದನ ಅವತಾರ ಆಗುತ್ತಲ್ಲ ಆ ರೀತಿಯಾದಂಥ ಆಪರೇಷನ್ ಚೈನಾ ಮತ್ತು ರಷ್ಯಾದ ಇಬ್ಬರ ನಡುವೆ ಜರುಗ್ತು ಅನ್ನೋದನ್ನು ನಾವು ಆರ್ಟಿಕಲ್ಗಳಲ್ಲಿ ಓದಿದ್ದೀವಿ. ಅಂದರೆ ಇದನ್ನು ಕೂಡಿಸುವಂತಹ ಒಂದು ಸಕ್ಸಸ್. ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರು ಕೂಡ ಇದಕ್ಕೆ ಥಿಯರಿಟಿಕಲ್ ಆಗಿ ನಮ್ಮ ಗ್ರೀಕ್ ಪುರಾಣ ಇರ್ಬೋದು, ಭಾರತೀಯ ಪುರಾಣಗಳಿರ್ಬೋದು, ಇಲ್ಲಿ ದೊರಕುತ್ತವೆ. ಗಾಂಧಾರಿ ವಿಷಯಕ್ಕೆ ಅದನ್ನು ನಾನು ರಿಲೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಟಿಶ್ಯೂ ಕಲ್ಚರ್ ಅಂತ ಇವತ್ತು ಬಯೋಟೆಕ್ನಾಲಜಿಯಲ್ಲಿ ಏನಿದೆ ಅಥವಾ ಬಯಾಲಜಿಯಲ್ಲಿ ಒಂದು ಭಾಗವಾಗಿ, ಬಯೋ ಎಂಜಿನಿಯರಿಂಗಲ್ಲಿ ಏನೋ ಒಂದು ಭಾಗವಾಗಿ ಇದು ಮುಂದುವರಿತಾ ಇದೆಯಲ್ಲ, ಈ ಅಂಶ ಬಹಳ ಮುಖ್ಯ. ಸ್ವೀಡನ್ನಿನ ಸೈಂಟಿಸ್ಟ್ನ ನಾನು ಈ ಕಾರಣಕ್ಕೆ ನೆನಪಿಸ್ಕೊಂಡೆ, ಡಾಲಿ ಕುರಿಮರಿಯನ್ನು ಆತ ಅದಕ್ಕೆ ಹೆಸರಿಟ್ಟಂಥ ಕುರಿಮರಿ ಹೆಸರು ಡಾಲಿ ಅಂತ. ಅದನ್ನು ಅವನು ಯಾಕೆ ನೆನಪಿಸ್ಕೊಂಡೆ ಅಂತಂದರೆ, ಗಾಂಧಾರಿಗೆ ಬಿದ್ದಂತಹ ಹೊರಬಿದ್ದಂಥ 100 ಪೀಸ್ಗಳು ಒಂದು ಉಂಗುಷ್ಟ ಅಂದರೆ ಇಷ್ಟು ಪೀಸ್ ಪೀಸಾಗಿ ಬಿದ್ದಿದ್ವಂತೆ. ಇದು ಉಂಗುರದ ಅಂತ ಹೇಳ್ತಾನೆ ವ್ಯಾಸ. ಆ ಉಂಗುರದ ಆಕೃತಿಯಲ್ಲಿದ್ದಂಥದ್ದನ್ನು ಪ್ರತಿಯೊಂದನ್ನು ಒಂದು ಮಡಿಕೆಯನ್ನು ಮಾಡಿ ಆ ಮಡಿಕೆಯ ಒಳಗಡೆ ತುಪ್ಪವನ್ನು ಹಾಕಿ ಆ ತುಪ್ಪದ ಮಧ್ಯೆ ಅದನ್ನು ನೆಲೆಸಿ ಅದನ್ನು ಗಾಳಿಗೆ ತೂಗಾಡುವ ಹಾಗೆ, ಬಹುಶಃ ಇದನ್ನು ಮಹಾಭಾರತದ ಅದನ್ನು ಒಂದು ಕಡೆ ಇರಿಸ್ತಾನೆ. ಯಾಕಂದರೆ ಹೆಣ್ಮಕ್ಕಳು ನಡೆಯುವಾಗ ಉಂಬು ನಿಧಾನವಾಗಿ ಸ್ವಲ್ಪ ಅಲ್ಗಾಡುತ್ತೆ ಗಾಳಿಯಲ್ಲಿ. ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿ ಆ ಮಕ್ಕಳು ಅದರಲ್ಲಿ ಮೊಟ್ಟ ಮೊದಲು ಕೂಗುವಂಥವನು ದುರ್ಯೋಧನ. ನಂತರ ಕೆಲವು ದಿನಗಳಲ್ಲೇ ಉತ್ತರ ಮಕ್ಕಳುಗಳು ಕೂಡ ಹುಟ್ಟುತ್ತಾರೆ. 101ನೆಯ ಮಗುವಾಗಿ ದುಶ್ಯಲೆ ಹುಟ್ಟುತ್ತಾಳೆ ಅನ್ನುವಂಥ ನಾವು ನೋಡಿದ್ದೀವಿ. ಕೌರವರಿಗೆ ಇವಳಿಗೆ 101 ಮಕ್ಕಳು. ಯುಯುತ್ಸು ಅನ್ನುವಂಥವನು ದಾಸಿಯಲ್ಲಿ ಧೃತರಾಷ್ಟ್ರ ಒಂದು ಸಲ ಏನು ಮಾಡ್ತಾನೆ, ದಾಸಿ ಬರ್ತಾಳೆ ಗಾಂಧಾರಿ ಇಲ್ಲದಿರುವಂಥ ಸಂದರ್ಭದಲ್ಲಿ. ಆ ದಾಸಿ ಹೆಸರು ವೈಶ್ಯ ಅಂತನೋ ಏನೋ ಇರಬೇಕು, ಬಹಳ ಸುಂದರಿಯಾಗಿದ್ದನ್ನ ಕಾಣಿಕೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಅವಳನ್ನು ಪ್ರೀತಿಸ್ಬಿಡ್ತಾನೆ. ಹಾಗಾಗಿ ಅವಳಿಗೊಂದು ಮಗು ಆಗುತ್ತೆ, ಬಹಳ ಧರ್ಮಾತ್ಮ ಅವನು. ಅವನ ಹೆಸರು ಯುಯುತ್ಸು ಅಂತ. ಅವನೊಬ್ಬನೇ ಪಾಂಡವರ ಪಕ್ಷಕ್ಕೆ ಬರುವಂಥದ್ದು ನೋಡಿ, ಸಹಜವಾದ ಹುಟ್ಟು ಹೇಗಿರುತ್ತೆ, ಅಸಹಜವಾದ ಹುಟ್ಟು ಹೇಗಿರುತ್ತೆ. ಇವರಿಗೆ ಹುಟ್ಟುವ 101 ಜನರಲ್ಲಿ ದುಶ್ಯಲೇನ ಬಿಡಿ ಜಯದ್ರಥಂಗೆ ಮದುವೆ ಮಾಡಿಕೊಡ್ತಾರೆ. ಆದರೆ 100 ಜನರು ಕೂಡ ಹೇಗೆ, ದುರ್ಯೋಧನ ಹುಟ್ಟಿದ ದಿನವೇ ಅಲ್ಲಿ ಹುಟ್ಟಿದಾಗ ಒಂದು ಪವಾಡ ನಡೆಯುತ್ತೆ. ಕುಂತಿ ಸೂರ್ಯೋದಯ ನೋಡಬೇಕು ಅಂತ ಹೇಳಿ ಒಂದು ಪರ್ವತದ ತುದಿಗೆ ಹೋಗಿ ನಿಂತ್ಕೊಂಡಿರ್ತಾಳಂತೆ. ಸೂರ್ಯೋದಯವನ್ನು ನೋಡುವ ಒಂದು ಆನಂದದಲ್ಲಿ ಮೈ ಮರೆತು ಕೈಯಲ್ಲಿದ್ದಂಥ ಮಗು ಕಳಚಿ ಕೆಳಗಡೆ ಬೀಳುತ್ತೆ. ಉರುಳುರುಳಿ 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 ಬೆಟ್ಟದ ಬುಡಕ್ಕೆ ಹೋಗುತ್ತೆ. ಕುಂತಿ ಓಡಿ ಹೋಗಿ ನೋಡ್ತಾಳೆ. ನೋಡಿದ್ರೆ ಭೀಮನಿಗೆ ಡಿಕ್ಕಿ ಹೊಡೆದಂಥ ಬಂಡೆ ಚೂರ್ಚೂರಾಗ್ಬಿಟ್ಟಿದೆ. ಭೀಮ ಮಾತ್ರ ನಗ್ತಾ ಇದ್ದ. ಸ್ನೇಹಿತರೆ, ಇಲ್ಲೊಂದು ಸಣ್ಣ ಸಂಕೇತ ನನಗೆ ಹೊಳಿತಾ ಹೋಯಿತು. ಯಾಕೆ ಅಂತಂದರೆ, ಭೀಮನಿಂದನೇ ಅಷ್ಟೂ ಜನ ಕೌರವರು ಹತರಾಗ್ತಾರೆ. ದುರ್ಯೋಧನ, ದುಶ್ಯಾಸನ, ವಿಕರ್ಣ, ದುರ್ಮರ್ಷಣ, ಈ ರೀತಿ 100 ಹೆಸರಿದೆ. ಇಷ್ಟೂ ಜನ ಸತ್ತೋಗ್ತಾರೆ ಕರ್ಣನಿಂದ. ಇಲ್ಲಿ ಭೀಮ ಬಿದ್ದು ದೊಡ್ಡ ಬಂಡೆ ಒಡೆದು ಚೂರಾಗಿದ್ದಕ್ಕೂ, ಅಲ್ಲಿ ಗಾಂಧಾರಿ ತನ್ನ ಹೊಟ್ಟೆಯಿಂದ ಇಡೀ ಗರ್ಭ ಕಳಚಿ ಬಿದ್ದು 100 ಚೂರಾಗಿದ್ದಕ್ಕೂ ಏನಾದರೂ ಸಂಬಂಧ ಇರಬಹುದಾ? ಯಾಕಂದರೆ ಕವಿ ಸುಮ್ಮನೆ ಭೀಮ ದೊಡ್ಡ ಮಹಾನ್ ಶಕ್ತಿವಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ಹೇಳಿರ್ಬೋದು. ಈ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಸೊ ಇವಾಗ ನಮ್ಮಲ್ಲಿ ಸುಮಾರಷ್ಟು ಹಾಸ್ಪಿಟಲ್ಗಳಲ್ಲಿ ಗರ್ಭಗುಡಿ ಅಂತ ಸ್ಥಾಪನೆ ಮಾಡಿದ್ದಾರೆ. ಈ ಗರ್ಭಗುಡಿ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ IVF ಇನ್ವಿಟ್ರೋ ಫರ್ಟಿಲಿಟಿ ಅನ್ನುವಂಥ ಒಂದು ಹೊಸ ತಂತ್ರಜ್ಞಾನ ಇದೆಯಲ್ಲ, ಅದನ್ನು ಆ ಕಾಲದಲ್ಲಿ ಸೂಚಿಸ್ತಿರ್ಬೋದಾ? ಹಾಗಾಗಿ ಯಾವುದು ಆಶ್ಚರ್ಯ ಅಲ್ಲ. ಯಾಕಂದರೆ ಮೈಂಡ್ನಲ್ಲಿತ್ತು, ಈಗ ಅದು ಆಚೆಗೆ ಬರ್ತಾ ಇದೆ. ಯಾಕಂದರೆ ಯಾವುದೇ ಒಂದು ಪ್ರಯೋಗಗಳು ಸಕ್ಸಸ್ ಆಗಬೇಕು ಅಂತಂದರೆ ಅದಕ್ಕೆ ಹಿಂದೆ ಒಂದು ಆಲೋಚನೆ ಇರುತ್ತೆ. ಆಲೋಚನೆಯಿಂದ ಮಾತ್ರ ಪ್ರಾಕ್ಟಿಕಲ್ಲಾಗಿ ಆಚೆ ಬರುವಂಥದ್ದು. ಸೊ ಈ ಕಾರಣದಿಂದ ಬಹುಶಃ ನನಗನ್ನಿಸ್ತು ಈ ಒಂದು ಅಂಶ ಬೇಕು ಅನ್ನುವಂಥದ್ದು. ಹಾಗಾಗಿ ನಾನು ಹಂಚಿಕೊಂಡೆ. ಇದು ಈ ರೀತಿಯಾದಂಥ ಅಸಹಜವಾದಂಥ ಸಂತಾನಗಳು ಎಕ್ಸಾಂಪಲ್ ಕೊಡ್ಬೋದು. ನನಗದು ನನ್ನ ಓದಿನ ಅರಿವಿನಲ್ಲಿ ಹರಹಿನಲ್ಲಿ ಈಗಿಷ್ಟು ಸಿಕ್ಕಿರೋದನ್ನು ನಿಮ್ಮ ಕಡೆ ಹಂಚ್ಕೊಂಡಿದ್ದೀನಿ. ನಾಳೆ ಗ್ರೀಕ್ ದೇಶದಲ್ಲಿ ಈ ರೀತಿಯಾಗುವಂಥ ಕೆಲವು ಅಂಶಗಳನ್ನು ನಾನು ಹಂಚ್ಕೋತೀನಿ. ಸೊ ಇವತ್ತು ನಾನು ಒಂದು ದಡ್ಡರ ಕತೆ, ಯಾಕಂದರೆ ತುಂಬ ಡಿಮ್ಯಾಂಡ್ ಇದೆ, ಸರ್ ದಯವಿಟ್ಟು ದಡ್ಡರ ಕತೆ ಒಂದಾದರೂ ಹೇಳಿ ಅಂತ ನಮಗೆ ಕೇಳಿದ್ದಾರೆ, ಅವ್ರಿಗೋಸ್ಕರ ಕಥೆಯನ್ನು ಹೇಳಿ ಇವತ್ತಿನ ವಾಟ್ಸಪ್ ಲೈವ್ನ ಮುಗಿಸ್ತಾ ಇದ್ದೀನಿ. ಸಾರಿ, ಫೇಸ್ಬುಕ್ ಲೈವ್ನ.
ಇದು ಗುರು ಶಿಷ್ಯರು ಕಥೆಯಲ್ಲಿ ಬಳಸ್ಕೊಂಡಿದ್ದಾರೆ. ಸುಮಾರು 2000 ವರ್ಷಗಳ ಹಿಂದಿನ ಕತೆ ಇವತ್ತು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ. ಅದನ್ನು ಹೇಗೆ ಅನ್ನೋದನ್ನು ನೋಡ್ತೀನಿ. ಅಥವಾ ಇನ್ನೊಂದನ್ನಾದರೂ ಹೇಳಿ. ಒಬ್ಬ ಗುರುವಿನ ಹತ್ತಿರ ಇಬ್ಬರು ಶಿಷ್ಯರಿದ್ದರು. ಅವರಿಗೆ ಪರಸ್ಪರ ಹೊಟ್ಟೆ ಕಿಚ್ಚಿತ್ತು. ಈ ಮೇಷ್ಟು ನಂಗೆ ಫೇವ್ರೇಟ್ ಆಗಬೇಕು, ನನಗೆ ಫೇವ್ರೇಟ್ ಆಗಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಪ್ರೆಸೆಂಟ್ ಸುಮಾರು ಜನ ಸ್ಟೂಡೆಂಟ್ಸಲ್ಲಿ ಇರುವಂತಹ ಒಂದು ಹೊಟ್ಟೆ ಕಿಚ್ಚೇನಿದೆಯೋ ಅವತ್ತು ಇತ್ತು. ಯಾಕಂದರೆ ಮನುಷ್ಯ ಯಾವತ್ತೂ ಬದಲಾಗಲ್ಲ. ಮನುಷ್ಯ ಆಗ್ಬೋದು, ಆದರೆ ಅವನಲ್ಲಿರೋ ಇನ್ಸ್ಟಿಂಕ್ಟ್ ಇದೆಯಲ್ಲ ನಾಲ್ಕು, ಅವು ಬದಲಾಗೋದೇ ಇಲ್ಲ. ಹೊಟ್ಟೆ ಕಿಚ್ಚು ಇಬ್ಬರಲ್ಲೂ ಇತ್ತು, ನಾನು ಫೇವ್ರೇಟ್ ಆಗಬೇಕು ಅಂತ. ಆದ್ದರಿಂದ ಗುರು ಏನು ಮಾಡ್ತಾನೆ, ದಿನವೂ ಒಬ್ಬೊಬ್ಬರಿಗೆ ಅವ್ರಿಗೆ ಖಾಲಿ ಸ್ವಲ್ಪ ನೋವಿರುತ್ತೆ ಆ ಗುರುಗಳಿಗೆ, ಎಣ್ಣೆ ಹಚ್ಚಿಬಿಟ್ಟು ಬಿಸಿನೀರು ಹಾಕಿ ನೀವು ಬೇಕಪ್ಪ ಅಂತ ಹೇಳ್ಬಿಟ್ಟು ಒಬ್ಬಂಗೆ ಎಡಗಾಲು ಒಬ್ಬಂಗೆ ಬಲಗಾಲನ್ನು ಕೊಟ್ಟಿರ್ತಾರೆ. ಒಂದ್ಸಲ ಏನಾಗುತ್ತೆ, ಈ ಬಲಗಾಲು ತೊಳೆಯೋನಿರ್ತಾನಲ್ಲ ಅಥವಾ ಅದನ್ನು ನೋಡ್ಕೊಳ್ಳೋನಿರ್ತಾನಲ್ಲ, ಉಪಚಾರ ಮಾಡೋನಿರ್ತಾನ, ಪಕ್ಕದ ಹಳ್ಳಿಗೆ ಹೋಗ್ಬೇಕಾಗಿರುತ್ತೆ, ಅವನು ಹೋಗಿರ್ತಾನ. ಈ ಎಡಗಾಲನ್ನು ಉಪಚಾರ ಮಾಡೋಂಥವನಿರ್ತಾನಲ್ಲ, ಅವನಿಗೆ ಹೇಳ್ತಾನೆ, ಗುರು ನೋಡಪ್ಪ ಅವನು ಹೋಗಿದ್ದಾನೆ, ಇವತ್ತು ಬಲಗಾಲನ್ನು ನೀನೇ ಸ್ವಲ್ಪ ನೋವನ್ನು ಕಡಿಮೆ ಮಾಡುವಾಗ ಎಣ್ಣೆ ಹಚ್ಚಿಬಿಟ್ಟು ನೀವು ಅಂತ. ಆದರೆ ಇವನೇನು ಮಾಡ್ತಾನೆ, ಈ ಎಡಗಾಲಿನ ಪರಿಚಾರಕ ಗುರು ಇವನು ಎಡಗಾಲನ್ನು ತಿಕ್ಕಿ ನೀವ್ತಾ ಇರುವಂಥ ಸಂದರ್ಭದಲ್ಲಿ ನಿದ್ದೆ ಮಾಡಿರ್ತಾರೆ. ಅವಾಗ ಇವನಿಗೆ ಅವನ ಮೇಲಿನ ಕೋಪ ಇದೆಯಲ್ಲ, ಶಿಷ್ಯನ ಮೇಲಿನ ಕೋಪ ಇದೆಯಲ್ಲ, ಸ್ನೇಹಿತನ ಮೇಲೆ, ಕ್ಲಾಸ್ಮೇಟ್ ಮೇಲೆ. ಅವನು ಪಕ್ಕದಲ್ಲೇ ಇದ್ದಂಥ ಒಂದು ಸಣ್ಣ ಕಲ್ಲನ್ನು ತೆಗೆದು ಬಲಗಾಲನ್ನು ಒಂದೇ ಸಲ ಜೋರಾಗಿ ಚಚ್ಚಿ ಮೊಣಕಾಲು ಮುರಿದಾಕ್ಬಿಡ್ತಾನೆ. ಪಾಪ ಆ ಗುರು ಆರ್ತನಾದದಿಂದ ಮೇಲೆ ಹೇಳ್ತಾನೆ, ಎಲ್ಲ ಕಾಲದಲ್ಲೂ ಹಿಂಗೆ ಅಲ್ವಾ, ಮೇಷ್ಟ್ರುಗಳಿಗೆ ಏಟಲ್ವಾ, ರಾಕೆಟ್ನ ಎಸೆಯುವಂಥದ್ದು, ಸೀಮೆ ಸುಣ್ಣ ಎಸೆಯುವಂಥದ್ದು, ಅಥವಾ ಇನ್ನೇನೋ ಕಿಟ್ಲೆ ಮಾಡುವಂಥದ್ದು. ನೋಡಿ, 2000 ವರ್ಷಗಳ ಹಿಂದೆ ಇದ್ದಂಥ ಕಥೆಯನ್ನು ಗುರು ಶಿಷ್ಯರು ಸಿನಿಮಾದಲ್ಲಿ ತೆಗೆದುಕೊಂಡಿದ್ದಾರೆ, ಎಷ್ಟು ವರ್ಕೌಟ್ ಮಾಡಿರ್ಬೋದು ಅಂತ. ಇದು ಇವತ್ತಿನ ಫೇಸ್ಬುಕ್ ಲೈವ್. ನಿಮಗೆಲ್ಲರಿಗೂ ಧನ್ಯವಾದಗಳು. ನಾಳೆ ಇನ್ನೊಂದಷ್ಟು ಮಹಾಭಾರತ ಮತ್ತು ಗ್ರೀಕ್ ಕಥೆಗಳನ್ನು ತಂದು ನಿಮ್ಮೆದುರುಗಡೆ ಹಂಚ್ಕೋತೀನಿ. ನಮಸ್ಕಾರ, ಅಲ್ಲಿವರೆಗೂ.